ఓం నమస్తే అస్తు భగవన్ విశ్వేశ్వరాయ మహాదేవాయ త్ర్యంబకాయ త్రిపురాంతకాయ త్రికాగ్నికాలాయ కాలాగ్ని రుద్రాయ నీలకంఠాయ మృత్యుంజాయ సర్వేశ్వరాయ సదాశివాయ శ్రీమన్ మహాదేవాయ నమః. హరి ఓం గురుభ్యో నమః. ఆత్మీయులందరికీ కూడా దీపావళి హబ్బద శుభాశయాలు. ಇವತ್ತಿನ ದಿನ ವಿಶೇಷವಾದಂತಹ ಕಾರ್ಯಕ್ರಮ, ಹಬ್ಬದ ವಿಶೇಷವಾಗಿ ದೀಪಾವಳಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಪ್ರತಿಯೊಬ್ಬರೂ ಸಹ ಹಬ್ಬ ದೀಪಾವಳಿ ಅಂದ ತಕ್ಷಣವೇ ಉತ್ಸಾಹ ಸಂತೋಷ ಮನೆ ಮಂದಿಯೆಲ್ಲ ಕೂಡ ಕುಟುಂಬದಲ್ಲಿ ಸೇರಿಕೊಳ್ಳುವಂತಹದ್ದು ವಿಶೇಷವಾದಂತಹ ಕಾರ್ಯಕ್ರಮಗಳು ಮಾಡಿಕೊಳ್ಳುವಂತಹದ್ದು ಹಬ್ಬ ಆಚರಣೆ ಪದ್ಧತಿ ತುಂಬ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಪದ್ಧತಿ ನಮ್ಮ ಒಂದು ಸಂಪ್ರದಾಯವಾಗಿದೆ. ಈ ಒಂದು ದೀಪಾವಳಿ ಹಬ್ಬ ದೇವತೆ ಯಾರು, ಆ ದೇವತೆ ಆಚರಣೆ ಪದ್ಧತಿಗಳು ಯಾಕೆ, ಪೌರಾಣಿಕ ಇತಿಹಾಸಗಳಿಂದ ಬಂದಿರತಕ್ಕಂತಹದ್ದು, ಆ ಒಂದು ದೇವಿಯ ಒಂದು ಪೂಜಾ ವಿಧಾನಗಳನ್ನು ಯಾವ ರೀತಿ ಮಾಡಬೇಕು ಇವತ್ತಿನ ದಿನ ಅನ್ನುವಂತಹದ್ದು ನಾವು ನೋಡೋಣ. ನೋಡಿ, ದೀಪಾವಳಿ ಅಂದ ತಕ್ಷಣವೇ ಎಲ್ರಿಗೂ ಸಂಭ್ರಮ ಸಡಗರ, ಆಚರಣೆಯಲ್ಲಿ ಸಂತೋಷ ಸಂತೃಪ್ತಿ ಇವೆಲ್ಲವೂ ಕೂಡ ಸಿಗುತ್ತೆ. ಇವತ್ತಿನ ದಿನ ದೀಪಾವಳಿ ಬಗ್ಗೆ ಏನೆಲ್ಲ ರಾಶಿ ಭವಿಷ್ಯಗಳಿದೆ ಮತ್ತು ದೇವತೆಯ ಆರಾಧನೆಯ ವಿಚಾರ ಏನೆಲ್ಲ ಇದೆ ಅನ್ನುವಂತಹದ್ದು ಕುತೂಹಲದಿಂದ ಕೂಡಿರ್ತಕ್ಕಂತಹದ್ದು, ಮನೆ ಮಂದಿಯ ಕೂಡ ಕಾಯ್ತಾ ಇರತಕ್ಕಂತಹದ್ದು, ನಾವು ಪ್ರತಿ ವರ್ಷ ಕೂಡ ವಿಶೇಷವಾಗಿ ಆಚರಿಸ್ತಾ ಇರತಕ್ಕಂಥ ಈ ಒಂದು ಹಬ್ಬ ದೀಪಾವಳಿ ಹಬ್ಬ. ಹಾಗಾಗಿ ಈ ದೀಪಾವಳಿಯನ್ನು ಮುಖ್ಯವಾಗಿ ಆಚರಿಸುವಂತಹ ಕಾಲ ಅಂತಂದರೆ ನೋಡಿ, ಕಾರ್ತೀಕ ಮಾಸ. ನೋಡಿ, ಕಾರ್ತೀಕ ಮಾಸ ಅನ್ನುವಂತಹದ್ದು ಆಶ್ವಿಜ ಮಾಸ ಮುಗಿದ ನಂತರ ಬರುವಂತಹದ್ದು ಈ ಒಂದು ಕಾರ್ತೀಕ ಮಾಸ. ಈ ಒಂದು ಕಾರ್ತೀಕ ಮಾಸ ಮತ್ತು ಆಶ್ವಿಜ ಮಾಸ ಎರಡೂ ಮಾಸಗಳು ಕೂಡ ಅಶ್ವಿನಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಎರಡೂ ನಕ್ಷತ್ರಗಳ ಬಲದಿಂದ, ಆ ಒಂದು ನಕ್ಷತ್ರಗಳ ಒಂದು ವಿಶೇಷವಾದಂತಹ ಒಂದು ಆ ನಕ್ಷತ್ರದ ಬಲದ ವಿಶೇಷತೆಯಿಂದನೇ ಈ ಒಂದು ಮಾಸದ ಬಲ ಇರುತ್ತೆ. ಜೊತೆಗೆ ಈ ಎರಡೂ ಮಾಸಗಳು ಸೇರಿ ಬರುವಂತಹದ್ದೇ ಶರದ್ ಋತು. ಶರದ್ ಋತುವಿನಲ್ಲಿ ಶರತ್ಕಾಲ. ನೋಡಿ, ಶರತ್ಕಾಲ ಅಂದ ತಕ್ಷಣವೇ ಸಮೃದ್ಧಿಯಾಗಿ ಮಳೆ ಬಂದಿರತಕ್ಕಂತಹದ್ದು, ಭೂಮಿ ನೀರು ಇವೆಲ್ಲವೂ ಕೂಡ ಗಿಡ ಮರ ಬಳ್ಳಿಗಳು ಸಂತೃಪ್ತಿಕರವಾದಂತಹ ಒಂದು ಪ್ರಾಣಿ ಸಂಕುಲಗಳು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಕಾಲದಲ್ಲಿ ದವಸ ಧಾನ್ಯಗಳನ್ನು ಬೆಳೆಯುವಂತಹದ್ದು ಇವೆಲ್ಲವೂ ಕೂಡ ಈ ಒಂದು ಕಾಲಮಾನದಲ್ಲಿ ಪಡೆದಿರ್ತಕ್ಕಂತಹದ್ದು. ನೋಡಿ, ಈ ಒಂದು ಅಮಾವಾಸ್ಯೆಗೆ ಕಾರ್ತೀಕ ಮಾಸದ ಪ್ರಾರಂಭ ಆಗುವಂತಹ ದಿನ, ಈ ಒಂದು ಕಾರ್ತೀಕ ಮಾಸ ಪ್ರಾರಂಭದ ದಿನವೇ ಅಮಾವಾಸ್ಯೆ ದಿನ. ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆ ಮಾಡತಕ್ಕಂಥ ದೇವತೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯನ್ನು ಯಾಕೆ ಆರಾಧನೆ ಮಾಡಬೇಕು ನೋಡಿ, ಈಗಾಗಲೇ ಹೇಳಿದೆ, ದವಸ ಧಾನ್ಯಗಳಿಂದ ಧನ ಸಂಪತ್ತು ಐಶ್ವರ್ಯವನ್ನು ಪಡೆಯುವಂತಹದ್ದು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಬರುವಂತಹದ್ದು ಆಗಿರುತ್ತೆ. ಹಾಗಾಗಿ ಪೌರಾಣಿಕ ಇತಿಹಾಸಗಳನ್ನು ನಾವು ನೋಡಿದಾಗ ಯಾಕೆ ದೀಪಾವಳಿಯನ್ನು ಇವತ್ತಿನ ದಿನ ಆಚರಿಸ್ತಾ ಬಂದಿದ್ದಾರೆ ಅಂತ ನೋಡಿದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾಕ್ಷಸ ರಾಜನಾಗಿರ್ತಕ್ಕಂಥ ರಾವಣನನ್ನು ಸಂಹರಿಸಿ ಬರುವಾಗ, ತನ್ನ ಜನ್ಮಭೂಮಿ ಅಯೋಧ್ಯೆಗೆ ಬರುವಾಗ ಈ ಪ್ರಜೆಗಳೆಲ್ಲರೂ ಕೂಡ ಸಂತೋಷಭರಿತರಾಗಿ ಈ ಒಂದು ರಾವಣನಿಗೆ ಆಮಂತ್ರಣ ಕೊಡ್ತಾರೆ. ಬರುವಂತಹ ಸಮಯದಲ್ಲಿ ದೀಪಗಳಿಂದ ಅಲಂಕರಿಸಿ ದೀಪಗಳನ್ನು ಹಿಡಿದು ಸ್ವಾಗತವನ್ನು ಬಯಸ್ತಾರೆ. ಹಾಗಾಗಿ ಇವತ್ತಿನ ದಿನ ಶ್ರೀರಾಮಚಂದ್ರನು ಮಹಾವಿಷ್ಣುವಿನ ಏಳನೇ ಅವತಾರವನ್ನು ಪಡೆದಿರತಕ್ಕಂಥದ್ದು. ಹಾಗಾಗಿ ಏಳನೇ ಅವತಾರದಲ್ಲಿರುವಂಥ ಶ್ರೀರಾಮಚಂದ್ರನ ಒಂದು ವಿಶೇಷವಾದಂತಹ ಆಮಂತ್ರಣ ದಿನ ಅಂದರೆ ನೋಡಿ, ತುಂಬ ಶೋಭಾಯಮಾನವಾಗಿರ್ತಕ್ಕಂತಹ ದಿನ ಈ ದೀಪಾವಳಿ ಹಬ್ಬದ ದಿನ ಆಗಿದೆ. ಅದೇ ರೀತಿ ಈ ಒಂದು ಕೃಷ್ಣನು ನರಕಾಸುರನನ್ನು ವಧೆ ಮಾಡಿರ್ತಕ್ಕಂತಹದ್ದು, ಆ ಒಂದು ಶ್ರೀಕೃಷ್ಣನು ಅಭ್ಯಂಜನ ಸ್ನಾನ ಮಾಡಿ ಇವತ್ತಿನ ದಿನ ಶ್ರೀಕೃಷ್ಣನನ್ನು ಕೂಡ ಆರಾಧನೆ ಮಾಡುವಂಥದ್ದು ತುಂಬ ಶ್ರೇಷ್ಠತರವಾಗಿ ನಾವು ನೋಡ್ತೀವಿ. ಹಾಗಾಗಿ ಇವತ್ತಿನ ದಿನ ನರಕಾಸುರನ ವಧೆ ಮಾಡಿದ ಶ್ರೀಕೃಷ್ಣನನ್ನು ಕೂಡ ಆರಾಧನೆ ಮಾಡುವಂಥದ್ದು. ನೋಡಿ, ಇಲ್ಲಿ ಅಭ್ಯಂಜನ ಸ್ನಾನ ಅಂತ ಕೂಡ ಬಂತು. ಹಾಗಾಗಿ ರೈತರೆಲ್ಲರೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ವೃತ್ತಿಗಳಲ್ಲಿ ಇರತಕ್ಕಂಥವ್ರಿಗೆ ಈ ಒಂದು ಕಾಲ ಶರತ್ಕಾಲದಲ್ಲಿ ಅವರ ಒಂದು ದೇಹದ ಒಂದು ತೇಜೋಯಮಾನ ಬರುವಂಥದ್ದಕ್ಕೋಸ್ಕರ, ಮತ್ತು ನೀರು ಗಂಗಾ ಜಲದಿಂದ ಅಭ್ಯಂಜನ ಸ್ನಾನ ಮಾಡೋದರಿಂದ, ಆ ಒಂದು ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಬಂದು ಇಲ್ಲಿ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಕೂಡಿರುತ್ತೆ. ಹಾಗಾಗಿ ಈ ಒಂದು ಮಹಾಲಕ್ಷ್ಮಿ
ಎಣ್ಣೆಯಿಂದ ಮಾಡಿರ್ತಕ್ಕಂಥ ಸ್ನಾನದಿಂದ ಯಾರು ಮಾಡಿರ್ತಾರೆ, ಅಭ್ಯಂಜನ ಸ್ನಾನ ಮಾಡಿರ್ತಾರೆ, ಅವರೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಲಭಿಸುವಂತಹದ್ದು ಆಗುತ್ತೆ. ಸೊ ಅದೇ ರೀತಿ ಪೌರಾಣಿಕ ಇತಿಹಾಸದಲ್ಲಿ ನಾವು ನೋಡಿದ್ರೆ ಈ ಒಂದು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ವಿಚಾರಕ್ಕೋಸ್ಕರ ಈ ಒಂದು ಪ್ರಸನ್ನ ಪಾರ್ವತೀದೇವಿ ಕೂಡ ವ್ರತ ಮಾಡ್ತಾಳೆ. ಯಾವಾಗ ಅಂತಂದರೆ ಕೈಲಾಸದಲ್ಲಿ ಮಹಾಶಿವನು ಈ ಒಂದು ದೇವಾನುದೇವತೆಗಳನ್ನು ಕೂಡ ಒಂದು ಸಭೆ ಸಮಾರಂಭವನ್ನು ಕೈಲಾಸ ಪರ್ವತದಲ್ಲಿ ಏರ್ಪಾಟ್ ಮಾಡಿರ್ತಾರೆ. ಅಂತಹ ಸಮಯದಲ್ಲಿ ಒಂದು ಹಾಸ್ಯವನ್ನು ಆಡುವಂತಹ ಭೃಂಗರಟಿಯು ವಿಶೇಷವಾಗಿ ಹಾಸ್ಯವನ್ನು ಮಾಡ್ತಾನೆ, ಮತ್ತು ಈ ರಂಬೆ ತುಂಬ ನಾಟ್ಯವನ್ನು ಮಾಡಿ ಸಂತೋಷ ಭರಿತವಾಗಿ ಒಂದು ನಾಟ್ಯವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಈ ಒಂದು ಭೃಂಗರಟಿಯು ಎಲ್ಲರನ್ನು ಕೂಡ ಸಂತೋಷವನ್ನು ಉಂಟು ಮಾಡುವಂತಹ ಹಾಸ್ಯಗಳೇಳಿದ್ರಿಂದ ಆತನನ್ನು ಸನ್ಮಾನಿಸಿ ಸತ್ಕರಿಸಲಾಗತ್ತೆ. ಆ ಸಮಯದಲ್ಲಿ ಆ ಒಂದು ಭೃಂಗರಟಿಯು ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಮಾಡ್ತಾನೆ. ಶಿವನಿಗೆ ಪ್ರದಕ್ಷಿಣೆ ಮಾಡಿದಾಗ ಪಾರ್ವತೀದೇವಿಯು ಕೋಪೋದ್ರೇಕದಿಂದ ಸರ್ರನೆ ಇಳಿದು ಭೂಲೋಕದಲ್ಲಿರ್ತಕ್ಕಂಥ ಗೌತಮ ಮಹಾರ್ಷಿಯ ಒಂದು ಆಶ್ರಮಕ್ಕೆ ಬಂದು ನೆಲೆಸ್ತಾಳೆ. ಗೌತಮ ಮಹಾರ್ಷಿ ಏನಪ್ಪ ಇಷ್ಟೊಂದು ಶೋಭಾಯಮಾನವಾಗಿರ್ತಕ್ಕಂಥ ಆಶ್ರಮ ಅಂತೇಳಿ ಬಂದು ನೋಡಿದ್ರೆ ಪ್ರಸನ್ನ ಪಾರ್ವತೀದೇವಿ ಕಾಣಿಸ್ತಾಳೆ. ಹಾಗಾಗಿ ಪ್ರಸನ್ನ ಪಾರ್ವತೀದೇವಿ ವಿಷಯವೆಲ್ಲೂ ಕೂಡ ಈ ಒಂದು ಗೌತಮ ಮಹಾರ್ಷಿಗೆ ತಿಳಿಸಲಾಗಿ ಆವಾಗ ಏನು ಮಾರ್ಗ, ಈ ಶಿವನಲ್ಲಿ ಅರ್ಧಾಂಶವನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಲಾಗಿ ಆ ಗೌತಮ ಮಹರ್ಷಿ ಈ ಒಂದು ಕೇದಾರೇಶ್ವರ ಸ್ವಾಮಿ ವ್ರತ ಹೊಂದಿರ್ತಕ್ಕಂಥದ್ದು, ಆ ವ್ರತವನ್ನು ಆಚರಿಸೋದ್ರಿಂದ ಈ ಒಂದು ಶಿವನ ಅರ್ಧಾಂಗಿಯನ್ನು ಪಡೆಯುವಂತಹ ಒಂದು ಅಂಶ ನಿಮಗೆ ಬರುತ್ತೆ ಅಂತೇಳಿ ಪ್ರಸನ್ನ ಪಾರ್ವತೀದೇವಿಗೆ ಅನುಗ್ರಹಿಸ್ತಾರೆ ಗೌತಮ ಮಹರ್ಷಿ. ಆ ಸಂದರ್ಭದಲ್ಲಿ ಈ ಒಂದು ಪ್ರಸನ್ನ ಪಾರ್ವತೀದೇವಿ ಆಶ್ವೀಜ ಮಾಸದ ಅಷ್ಟಮಿ ದಿನದಿಂದ ಪ್ರಾರಂಭಿಸುವಂತೆ ತಿಳಿಸಲಾಗಿ ಗೌತಮ ಮಹರ್ಷಿ ಆ ಅಷ್ಟಮಿ ದಿನದಿಂದ ಪ್ರಾರಂಭಿಸಿ 21 ದಿನಗಳ ಕಾಲ ಒಂದು ಧಾನ್ಯದ ಮೇಲೆ ಕುಂಭ ಕಲಶವನ್ನಿಟ್ಟು 21 ದಾರದಿಂದ, ಅಂದರೆ 21 ರೀತಿಯ ದಾರವನ್ನು 21 ದಿನಗಳ ಕಾಲ ಕಂಕಣವನ್ನು ಕಟ್ಟುವಂತಹ ಒಂದು ವ್ರತ ಈ ವ್ರತವಾಗಿರುತ್ತೆ. ಈ ಒಂದು ವ್ರತವನ್ನು ಆಚರಿಸಿ ಈ ಒಂದು ಪ್ರಸನ್ನ ಪಾರ್ವತೀದೇವಿ ಮಹಾಶಿವನಲ್ಲಿ ಅರ್ಧಾಂಶವನ್ನು ಪಡೆಯುವಂತಹದ್ದು, ಅರ್ಧಾಂಗಿನಿಯಾಗುವಂತಹದ್ದು ಬರುತ್ತೆ ನೋಡಿ. ಹಾಗಾಗಿ ಈ ವ್ರತಾಚರಣೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಒಂದು ಸಂಕಲ್ಪ, ಆ ಕಂಕಣ ಒಂದು ಮಹಾಲಕ್ಷ್ಮಿ ಅಂತೇಳಿ ಹೇಳ್ತೀವಿ, ಕಂಕಣದಾರದ ಮಹಾಲಕ್ಷ್ಮಿ ಅಂತೇಳಿ ಹೇಳ್ತೀವಿ. ಹಾಗಾಗಿ ಭಾಗ್ಯ ಅಂತೇಳಿ ಹೇಳ್ತೀವಿ, ಅಂದರೆ ಶಿವನಲ್ಲಿ ಪಡೆಯುವಂತಹ ಮಹಾಭಾಗ್ಯ ಅಂತೇಳಿ ಹೇಳ್ತೀವಿ ನೋಡಿ. ಲಕ್ಷ್ಮಿಯರಲ್ಲಿ ಮಹಾಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿ ಇರತಕ್ಕಂತಹದ್ದು, ಆದಲಕ್ಷ್ಮಿ, ದಾನಲಕ್ಷ್ಮಿ, ವೀರಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಇವೆಲ್ಲವೂ ಕೂಡ ನೋಡಿ ಲಕ್ಷ್ಮಿಯಲ್ಲೇ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಭಾಗ್ಯಲಕ್ಷ್ಮಿ ಅನ್ನುವಂತಹದ್ದು ಕೂಡ ಪ್ರಸನ್ನ ಪಾರ್ವತೀದೇವಿಗೆ ಒಲಿಸುವಂತಹದ್ದು. ಈ ಒಂದು ರೀತಿಯಲ್ಲಿ ಈ ಮಹಾಲಕ್ಷ್ಮಿಯನ್ನು ವರ್ತಕರು, ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡುವಂತಹದ್ದು, ದೀಪಗಳನ್ನು ಹಚ್ಚುವಂತಹದ್ದು, ದೀಪಾವಳಿ ಅಂತ, ದೀಪಾವಳಿ ಅಂತಂದರೆ ದೀಪಗಳ ಸಾಲುಗಳನ್ನು ಹಚ್ಚುವಂತಹದ್ದು, ಈ ಒಂದು ಕತ್ತಲೆಯ ಸಮಯದಲ್ಲಿ ದೀಪಗಳಿಂದ ಆಚರಣೆ ಮಾಡುವಂತಹ ಪದ್ಧತಿಯೇ ದೀಪಾವಳಿ ಹಬ್ಬ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಪೂರ್ವಕಾಲದಿಂದ ಬಂದಿರತಕ್ಕಂತಹ ಒಂದು ಪೌರಾಣಿಕ ಇತಿಹಾಸಗಳಿಂದ ಈ ಒಂದು ದೇವತೆಯನ್ನು ಆರಾಧನೆ ಮಾಡುವಂತಹದ್ದು ಈ ದೀಪಾವಳಿ ಹಬ್ಬದ ವಿಶೇಷವಾದಂತಹ ಕಾರ್ಯಕ್ರಮ ಆಗಿದೆ. ಮೇಷರಾಶಿಯವರಿಗೆ ಗುರುಬಲ ಅತ್ಯುತ್ತಮವಾಗಿದೆ. 15 ಉತ್ತಮವಾದಂತಹ ಗುರುಬಲ, ಆಮೇಲೆ ಪ್ರಯತ್ನ ಕಾರ್ಯದಲ್ಲಿ ವಿಶೇಷವಾದಂಥ ಬಲ ಇರುತ್ತೆ. ವ್ಯಾಪಾರ ವ್ಯವಹಾರ ವಹಿವಾಟುಗಳು ಮಾಡ್ತಾ ಇರತಕ್ಕಂಥವರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಗುರುಬಲ ನಿಮಗೆ ಮೇಯಿಂದ ಆಚೆಗೆ ಸಿಗುವಂತಹದ್ದು. ಈಗ ನಿಮ್ಮ ಸಹಚರರು ನಂಬಿಕಸ್ಥರಿಂದ ಸ್ವಲ್ಪ ದ್ರೋಹ ಇರತಕ್ಕಂತಹದ್ದು ಮುಂದಿನ ವರ್ಷ 2025 May 31 ನಂತರ, ಅಂದರೆ ಜೂನಿಂದ ಸ್ವಲ್ಪ ವಿದ್ಯಾರ್ಥಿಗಳು ಜಾಗೃತಿಯಿಂದ ಇರಬೇಕು. ಏಕೆಂತಂದರೆ ಕೇತು ಪ್ರಭಾವ ಬರುವಂತಹದ್ದಿದೆ, ಹಾಗೆ ಗಣಪತಿಯ ದರ್ಶನ ಮಾಡಿ ಉತ್ತಮವಾದ ಫಲ ಇದೆ. ಈಗ ಆದಾಯದ ವಿಚಾರ ನೋಡಿದ್ರೆ ಅತ್ಯುತ್ತಮವಾದಂತಹ ಆದಾಯ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಬಲ ಯೋಗ ನಿಮಗಿದೆ. ಮುಂದಿನ ವರ್ಷ ಏಪ್ರಿಲ್ ತಿಂಗಳಿಂದ, ಅಂದರೆ 2025 ಏಪ್ರಿಲಿಂದ 7:30 ಪ್ರಾರಂಭ ಆಗುತ್ತೆ. ಶನಿ ದರ್ಶನ, ಶನಿ ಪೂಜೆ ಮಾಡೋದ್ರಿಂದ ಉತ್ತಮವಾದಂತಹ ಪ್ರತಿಫಲಗಳು ಸಿಗುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗುರುವು 2025 ಇರ್ತಾನೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಉತ್ತಮವಾದ ಫಲಪ್ರಾಪ್ತಿ ಇದೆ. ಹಾಗಾಗಿ ವಿಶೇಷವಾದಂತಹ ಯೋಗ ಬಲ ಇದೆ, ಅಭಿವೃದ್ಧಿದಾಯಕವಾಗಿದೆ. ಹಾಗಾಗಿ ಮುಂದಿನ ವರ್ಷ ಜೂನಿಂದ ಆಚೆಗೆ ಗುರುಬಲ ಬರುತ್ತೆ, ಅಲ್ಲಿ ಧನಪ್ರಾಪ್ತಿ ಯೋಗ ಇದೆ. ಅಂದರೆ ಮುಂದಿನ ವರ್ಷ ದೀಪಾವಳಿವರೆಗೂ ಉಳಿಯ ದುಡ್ಡು, ಕಾಸು, ಸಂಪತ್ತು, ಐಶ್ವರ್ಯ ಪಡೆಯುವಂತಹದ್ದು
ನಿಮ್ಮ ಜಾತಕ ಸರಿಗೆ ಇರತಕ್ಕಂತಹದ್ದು. ಈಗ ಪ್ರಸ್ತುತ ನಿಮಗೆ ಕೇತು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟಗಳಿರುತ್ತೆ. ಏಪ್ರಿಲಿಂದ ಆಚೆಗೆ ನಿಮಗೆ ಮನೆಯ ಕಡೆ ಒತ್ತಡಗಳು ಸಂಕಷ್ಟ ಬರೋದು ಇರುತ್ತೆ. ಆ ಸಮಯದಲ್ಲಿ ಗಣಪತಿಯ ಒಂದು ಪೂಜೆ ಕೈಂಕರ್ಯ ಮಾಡೋದು ಉತ್ತಮವಾಗಿರುತ್ತೆ. ಆದಾಯ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹದ ಬಲ ಶನಿ ಬಲ ಉತ್ತಮವಾಗಿರ್ತಕ್ಕಂತಹದ್ದು. ಮಿಥುನ ರಾಶಿಯವರಿಗೆ ವ್ಯಯ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಧನವ್ಯಯ ಧನನಷ್ಟ ಆಗಿದೆ. ಹಾಗಾಗಿ ನೀವು ಮಹಾಲಕ್ಷ್ಮಿ ಆರಾಧನೆ ಮಾಡಿ ನೋಡಿ. ಇವತ್ತಿನ ದಿನ ಮಹಾಲಕ್ಷ್ಮಿಯ ಪೂಜೆ ಮಾಡ್ತೀರಾ. ಈ ಒಂದು ಮೇವರೆಗೂ ಕೂಡ ನೀವೊಂದು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದರಿಂದ ವಿಶೇಷವಾದ ಧನಪ್ರಾಪ್ತಿ ಯೋಗ ನಿಮ್ಮದಾಗತ್ತೆ. ಮನೆ ಕಡೆ ಸ್ವಲ್ಪ ಸಂಕಷ್ಟಗಳಿದೆ, ಆ ಒಂದು ಸಂಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುವಂತಹದ್ದು ಮೇ 31ರ ನಂತರ, ಅಂದರೆ ಜೂನ್ ತಿಂಗಳಿಂದ ಆಚೆಗೆ ಬರುವ ವರ್ಷ ದೀಪಾವಳಿವರೆಗೂ ಉತ್ತಮವಾದಂತಹ ಪ್ರಯತ್ನ ಕಾರ್ಯದಲ್ಲಿ ಅನುಕೂಲಗಳು ಸಿಗುತ್ತೆ. ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಶನಿ ಬಲ ಉತ್ತಮಕರವಾಗಿದೆ. ಸೊ ಮಾರ್ಚು ತಿಂಗಳು ಎಂಡಿಂಗ್ವರೆಗೂ ಕೂಡ ಈ ಒಂದು ಶನಿಯ ಒಂದು ಭಾಗ್ಯ ನಿಮ್ಮದಾಗಿರುತ್ತೆ. ಆ ನಂತರ ವೃತ್ತಿಯಲ್ಲಿ ಅಭಿವೃದ್ಧಿದಾಯಕವಾದಂಥ ಫಲನ ಪಡೀತೀರಾ. ಕಟಕ ರಾಶಿಯವರಿಗೆ ಆದಾಯ ಸ್ಥಾನದಲ್ಲಿ ಗುರು ಸಂಚಾರ, ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರುವಿನಿಂದ ನಿಮಗೆ ವಿಶೇಷವಾದಂತಹ ಧನಪ್ರಾಪ್ತಿ ಯೋಗ ಇದೆ. ಹಾಗಾಗಿ ಗುರು 2025 ಮೇಗೆ ಬದಲಾವಣೆ ಆಗ್ತಾನೆ. ನಿಮಗೆ ವ್ಯಯ ಸ್ಥಾನಕ್ಕೆ ಬರೋದಕ್ಕೆ ಗುರುಬಲ ಇರೋದಿಲ್ಲ ನೆಕ್ಸ್ಟ್ ಇಯರು. ಹಾಗಾಗಿ ಮುಂದಿನ ವರ್ಷ ಗುರು ಆರಾಧನೆ ಮಾಡಿ ಅರಳಿಕಟ್ಟೆಯಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಖರ್ಚುಗಳಿಲ್ಲದಿರಾ ಒಳ್ಳೆಯ ಬಿಸ್ನೆಸ್ ಮಾಡುವಂತಹದ್ದು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ನಿಮ್ಮದಾಗಿರುತ್ತೆ. ಪ್ರಯತ್ನ ಕಾರ್ಯಗಳಲ್ಲಿ ಒತ್ತಡಗಳಿದೆ. ಹಾಗಾಗಿ ಸ್ವಲ್ಪ ಗಣಪತಿಯ ಒಂದು ವಿಶೇಷವಾದಂತಹ ಪೂಜೆಗಳು ಮಾಡಿ. ಈ ಒಂದು ಪೂಜೆಗಳು ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳಲ್ಲಿ ಮತ್ತು ಭಾತೃ ಸ್ಥಾನಗಳಲ್ಲಿ ವೈರಾಗ್ಯಗಳು ಬರೋದಿಲ್ಲ. ಮುಂದಿನ ವರ್ಷ 2025ರಲ್ಲಿ ಮೇ 31ರ ನಂತರ ನಿಮಗೆ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳು ಟೆನ್ಷನ್ಗಳು ಒತ್ತಡಗಳು ಬರುತ್ತೆ. ಹಾಗೆ ಈ ವಿಚಾರದಲ್ಲಿ ನೀವು ಕೇತುಗ್ರಹ ಪರಿಹಾರಗಳು ಮಾಡಿದ್ರೆ ಉತ್ತಮ ಫಲ ಸಿಗುತ್ತೆ. ಆರೋಗ್ಯ ನಿಮಗೆ ಮುಂದಿನ ವರ್ಷ ಏಪ್ರಿಲ್ ನಂತರ ಉತ್ತಮವಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸುಸ್ತು ಆಯಾಸ ಇರ್ತಕ್ಕಂಥದ್ದು ಶನಿಯ ಪ್ರಭಾವದಿಂದ ಇದೆ. ಹಾಗೆ ಶನಿಯ ಆರಾಧನೆ ಮಾಡಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಘನತೆ ಗೌರವ ಸ್ಥಾನಮಾನ ಅಧಿಕಾರ ಅಭಿವೃದ್ಧಿ ತುಂಬ ಉತ್ತಮವಾಗಿದೆ. ರಾಜಕೀಯ ಯೋಗ ಬಲಗಳು ರಾಜಕೀಯದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದಂಥ ಹೆಸರು ಬರುವಂತಹ ಸ್ಥಾನ ಸಿಂಹರಾಶಿಯವರಿಗಿದೆ. ಆದರೆ ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ಒತ್ತಡಗಳಿತ್ತು, ಅದು ನಿಮಗೆ ಮೇಯಿಂದ ಆಚೆಗೆ ಅಂದರೆ ಜೂನಿಂದ ಉತ್ತಮವಾದಂತಹ ಒಂದು ಪ್ರಯತ್ನಗಳು ನಿಮ್ಮ ವ್ಯವಹಾರಗಳು ಸಕ್ರಮವಾಗಿ ಆಗುವಂಥ ಸ್ಥಿತಿ ಬರುತ್ತೆ. ಈಗ ದಂಪತಿಗಳಿಗೆ ವಿಶೇಷವಾದ ಸುಖಪ್ರಾಪ್ತಿ ಯೋಗ ಇದೆ. ನಿಮಗೆ ಏಪ್ರಿಲಿಂದ ಆಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದಿದೆ, ಅದು ಶನಿ ಅಷ್ಟಮಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಹಾಗಾಗಿ ಥ್ರೋಟ್ ಸಂಬಂಧಿಸಿದಂತೆ ಸುಸ್ತು ಆಯಾಸ ಶ್ವಾಸಕೋಶ ಬಾಧೆಗಳು ಬರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಗುರುಗ್ರಹ ಶಾಂತಿ ಮತ್ತು ಶನಿಯ ಪರಿಹಾರ ಮಾಡಿ ಉತ್ತಮವಾದ ಫಲ ಸಿಗುತ್ತೆ. ಕನ್ಯಾರಾಶಿಯವರಿಗೆ ಸುಮಾರು 1 ವರ್ಷಗಳ ಕಾಲದಿಂದ ರಾಹುಕೇತು ಪ್ರಭಾವದಿಂದ ಸರ್ಪದೋಷ ಪ್ರಭಾವ ಇದೆ. ಇದು ಮೇ ಎಂಡಿಂಗ್ವರೆಗೂ ಇರುತ್ತೆ. 2025 ಜೂನ್ನಿಂದ ಬಹಳಷ್ಟು ಉತ್ತಮವಾದಂಥ ಫಲದಾಯಕಗಳು ಬರುತ್ತೆ. ಯಾಕೆಂದರೆ ರಾಹುಕೇತುವಲ್ಲಿ ಎರಡೂ ಗ್ರಹಗಳು ಕೂಡ ನಿಮ್ಮ ರಾಶಿಯಿಂದ ಬದಲಾವಣೆ ಆಗ್ತಾರೆ, ಸಪ್ತಮದಿಂದ ಬದಲಾವಣೆ ಆಗ್ತಾರೆ. ಅದಕ್ಕೆ ದಂಪತಿಗಳಲ್ಲೂ ಕೂಡ ವೈಪರೀತ್ಯಗಳಿರುತ್ತೆ ಮತ್ತು ವಿಶೇಷವಾಗಿ ವಿವಾಹ ಆಗುವಂತಹವರಿಗೆ ನಿಧಾನ ಲೇಟ್ ಆಗ್ತಾ ಇರುತ್ತೆ. ಮುಂದಿನ ವರ್ಷ 2025 ಜೂನಿಂದ ಆಚೆಗೆ ಶುಭದಾಯಕವಾದಂತಹ ಅನುಕೂಲಗಳು ಕನ್ಯಾರಾಶಿಯವರಿಗೆ ಸಿಗುತ್ತೆ. ಸುಖಪ್ರಾಪ್ತಿ ಯೋಗ ಮತ್ತು ದಾಂಪತ್ಯ ಸೌಖ್ಯ ಏಪ್ರಿಲಿಂದ ಆಚೆಗೆ 2025 ನಿಮಗೆ ವಿಶೇಷವಾಗಿ ಸಿಗುವಂತಹದ್ದು. ಮತ್ತು ಜೂನಿಂದ ನಿಮಗೆ ಆದಾಯಪ್ರದವಾದಂತಹ ಅನುಕೂಲಗಳು, ಭೂಮಿ ಮನೆ ಪ್ರಾಪರ್ಟಿ ಇವೆಲ್ಲ ಮಾಡುವಂತಹ ಯೋಗ ಸಿಗುತ್ತೆ. ಯಾಕಂದರೆ ಗುರು ನಿಮಗೆ ಲಾಭಸ್ಥಾನಕ್ಕೆ ಬರ್ತಾ ಇರತಕ್ಕಂತಹದ್ದು. ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಈ ಒಂದು ಗುರುವಿನ ಪ್ರಭಾವ ನಿಮಗೆ ಆದಾಯಪ್ರದವಾದ ಅನುಕೂಲಗಳನ್ನ ಕೊಡ್ತಾನೆ. ತುಲಾರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿಂದ ಸ್ವಲ್ಪ ಕಷ್ಟಗಳು, ಅಷ್ಟ ನಷ್ಟ ಕಷ್ಟ ಆರೋಗ್ಯ ಸಮಸ್ಯೆಗಳು ವೈಪರೀತ್ಯ ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ಸ್ವಲ್ಪ ಅದಲು ಬದಲಾಗ್ತಾ ಇರುತ್ತೆ. ಮುಂದಿನ ವರ್ಷ 2025 ಮೇ 15ರ ನಂತರ ಅತ್ಯುತ್ತಮವಾದಂತಹ ಬಲ ಬರುತ್ತೆ. ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂತಹ ಗುರುವಿಂದ ನಿಮಗೆ ವಿಶೇಷವಾದಂಥ ರಾಜಯೋಗ ಭಾಗ್ಯಗಳು ಸಿಗುತ್ತೆ. ನಿಮಗೆ ಖಂಡಿತವಾಗಿಯೂ ಕೂಡ ಮನೆ ಸಿಗುವಂತಹದ್ದು, ಬಿಸ್ನೆಸ್ ವ್ಯವಹಾರ ವ್ಯಾಪಾರಗಳ ವಹಿವಾಟುಗಳಲ್ಲಿ ಸಕ್ಸಸ್ ಸಿಗುವಂತಹದ್ದು ಗುರು ನಿಮಗೆ ಮಿಥುನ ರಾಶಿಗೆ ಹೋಗುವ ಬಲದಿಂದ ಸಿಗುತ್ತೆ. ನೋಡಿ, ರಾಹುಕೇತುಗಳು 6ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಇರ್ತಕ್ಕಂತಹದ್ದರಿಂದ ಸ್ವಲ್ಪ ಸುಖ ನೆಮ್ಮದಿ ಕಡಿಮೆ ಇರುತ್ತೆ. ಮುಂದಿನ ವರ್ಷ 2025 ಮೇ 31ರ ನಂತರ ಅಂದರೆ ಜೂನಿಂದ ಮುಂದಿನ ವರ್ಷದಲ್ಲಿ ತುಂಬ ಉತ್ತಮವಾದಂತಹ ಫಲಪ್ರಾಪ್ತಿಗಳು ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾಗದಲ್ಲಿರ್ತಕ್ಕಂಥ ಶನಿ
ಮುಂದಿನ ವರ್ಷ 2025 ಮೇ ತಿಂಗಳಿಗೆ ಏಪ್ರಿಲ್ ಮೇ ತಿಂಗಳಿಗೆ ಬದಲಾವಣೆ ಆಗ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸೌಖ್ಯ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಾಗುವಂತಹ ಸ್ಥಾನದಲ್ಲಿ ವಿಶೇಷವಾದ ಬಲ, ಯಾಕೆಂದರೆ ಗುರು ಮನೆಗೆ ಹೋಗ್ತಾ ಇರ್ತಕ್ಕಂಥ ಶನಿ ಅದ್ಭುತವಾದಂತಹ ಫಲ ಕೊಡ್ತಾನೆ. ಸಿಸ್ಟಮ್ದಲ್ಲಿರುವಂಥ ಗುರು ಮುಂದಿನ ವರ್ಷ ಮೇ 15ರ ನಂತರ ನಿಮಗೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಆವಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ, ಕಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆಗ ಗುರು ಆರಾಧನೆ ಮಾಡಿ, ಬೃಹಸ್ಪತಿಯ ಆರಾಧನೆ ಮಾಡಿ, ದತ್ತಾತ್ರೇಯ ದರ್ಶನ ಮಾಡಿ, ಶುಭ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸೌಖ್ಯ ಅನುಕೂಲತೆಗಳು ಮುಂದಿನ ವರ್ಷ ಏಪ್ರಿಲರ ನಂತರ ಬರುತ್ತೆ. ನಿಮಗೆ ಆದಾಯಪ್ರದವಾದ ಅನುಕೂಲಗಳಿರ್ತಕ್ಕಂಥದ್ದು, ವೃತ್ತಿಯಿಂದ ಬಲ ಬರ್ತಕ್ಕಂಥದ್ದು ಮುಂದಿನ ವರ್ಷ 2025ರಲ್ಲಿ ಮೇ ತಿಂಗಳಿಂದ ಆಚೆಗೆ ಈ ಒಂದು ವಿಶೇಷವಾದಂಥ ಬಲ ನಿಮ್ಮದಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ, ಧನುಸ್ಸು ರಾಶಿಯವರಿಗೆ ಈಗ ಗುರುಬಲ ಇರೋದಿಲ್ಲ. ಮುಂದಿನ ವರ್ಷ 2025 ಮೇ ತಿಂಗಳು 15ನೇ ತಾರೀಕಿಂದ ಗುರುಬಲ ವಿಶೇಷವಾಗಿ ಬರುತ್ತೆ. ಯಾರೆಲ್ಲ ವಿವಾಹ ಆಗದಿರೋ ಇದ್ದೀರಾ ಅಂಥವ್ರಿಗೆಲ್ಲರಿಗೂ ಕೂಡ ವಿವಾಹಕ್ಕೆ ತುಂಬ ಸೌಖ್ಯ ಕಾಲ ಅಂತೇಳಿ ಹೇಳ್ಬೋದು. ದಂಪತಿಗಳಿಗೆ ಧರ್ಮ ಕಾರ್ಯಗಳು ಮಾಡುವಂತಹ ಯೋಗ ಭಾಗ್ಯತೆಗಳು ಸಿಗುತ್ತೆ. ಮತ್ತು ಕೇತು ನಿಮಗೆ ಭಾಗ್ಯಸ್ಥಾನಕ್ಕೆ ಮುಂದಿನ ವರ್ಷ ಏಪ್ರಿಲ್ ತಿಂಗಳವರೆಗೂ ಬರ್ತಾನೆ. ಏಪ್ರಿಲ್ ನಂತರ ವಿಶೇಷವಾದಂತಹ ವ್ಯವಹಾರ ಭಾಗ್ಯಗಳು ಪಡೆಯುವಂತಹದ್ದಿರುತ್ತೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಕೇತು ಗ್ರಹ ಶಾಂತಿ, ಮಹಾಗಣಪತಿ ದರ್ಶನ ಮಾಡಿ ಶುಭದಾಯಕವಾದ ಫಲ. ಮನೆ ಕಡೆ ಸ್ವಲ್ಪ ದಾಯಾದಿ ಸಂಬಂಧಿಗಳಲ್ಲಿ ಅರ್ಧಾಯುಷ್ಯಲ್ಲಿ ಕಂಟಕಗಳಿರ್ತಕ್ಕಂತಹದ್ದು, ಅಕಾಲವಾಗಿ ಹೋಗುವಂತಹ ಅವರಿಗೆ ಕಂಟಕಗಳಿರ್ತಕ್ಕಂತಹದ್ದು ರಾಹು ಪ್ರಭಾವದಿಂದ ಇದೆ. ಹಾಗಾಗಿ ರಾಹು ಗ್ರಹಕ್ಕೆ ಆದ ದೇವತೆಯಾದಂಥ ದುರ್ಗಾದೇವಿಯ ದರ್ಶನ ಮಾಡಿ ನಿಮ್ಮ ದಾಯಾದಿ ಸಂಬಂಧಿಗಳಿಗೆ ಯಾರಿಗೂ ಕೂಡ ಕಂಟಕಗಳು ಬಾರದಿರ ನೀವು ಕಾಪಾಡಿಕೊಳ್ಳುವಂತಹ ಒಂದು ಯೋಗ ನಿಮ್ಮದಾಗಿರುತ್ತೆ. ಮಕರ ರಾಶಿಯವರಿಗೆ ಗುರುಬಲ ಅತ್ಯುತ್ತಮವಾಗಿದೆ. ಪಂಚಮದಲ್ಲಿರ್ತಕ್ಕಂಥ ಗುರು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಸೌಖ್ಯಪ್ರದ. ಮತ್ತು ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಅಂತಹವರ ಮಕ್ಕಳಿಂದ ಶ್ರೇಷ್ಠವಾದ ಪ್ರತಿಫಲ ಪಡೀತೀರಾ. 2025 ಮೇ ನಂತರ ಗುರು ಷಷ್ಠಮ ಸ್ಥಾನಕ್ಕೆ ಮಿಥುನ ರಾಶಿಗೆ ಹೋಗ್ತಾನೆ. ಆವಾಗ ಸ್ವಲ್ಪ ಗುರು ಆರಾಧನೆ ಮಾಡಿ ಸುಖಪ್ರಾಪ್ತಿ ಯೋಗ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಆರೋಗ್ಯ ವಿಚಾರ ನೋಡಿದ್ರೆ ಕೇತು ಮುಂದಿನ ವರ್ಷ ಮೇ ತಿಂಗಳಿಗೆ ಕೇತು ಅಷ್ಟಮಕ್ಕೆ ಬರ್ತಾ ಇದ್ದಾನೆ. ಅಲ್ಲಿವರೆಗೂ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಉತ್ತಮವಾದ ಫಲ ಕೊಡ್ತಾನೆ. ಅಷ್ಟಮಕ್ಕೆ ಬಂದ ನಂತರ ಆಕ್ಸಿಡೆಂಟ್ಸ್ ಆಗುವಂತಹದ್ದು, ಬ್ಯಾಕ್ ಪೇನ್ ಬರುವಂತಹದ್ದು, ಕಾಲು ನೋವು ಬರುವಂತಹದ್ದು, ನರ ಸಂಬಂಧಿ ಬೋನ್ಸ್ ಸಂಬಂಧಿ ಸಮಸ್ಯೆಯ ವಿಶೇಷವಾದ ತೊಂದರೆಗಳು ಬರುತ್ತೆ. ಹಾಗಾಗಿ ನೀವು ಬಹುಮುಖ್ಯವಾಗಿ ಎಕ್ಕೆ ಗಿಡದ ಪೂಜೆ ಮಾಡೋದ್ರಿಂದ ಈ ಒಂದು ದೋಷ ನಿವಾರಣೆ ಆಗುತ್ತೆ. ಕುಂಭರಾಶಿಯವ್ರಿಗೆ ನೋಡೋಣ. ಕುಂಭರಾಶಿಯವರಿಗೆ ಈ ದೀಪಾವಳಿಯಿಂದ ಚತುರ್ಥ ಭಾಗದಲ್ಲಿರ್ತಕ್ಕಂಥ ಗುರು ನಿಮಗೆ ಗುರುಬಲ ಇರೋದಿಲ್ಲ. ಮುಂದಿನ ವರ್ಷ 2025 ಮೇ ತಿಂಗಳಿಗೆ ಗುರುಬಲ ಬರುತ್ತೆ. ಆ ಗುರುಬಲ ಬಂದ ಮೇಲೆ ವಿಶೇಷವಾದಂಥ ಪೂರ್ವ ಪುಣ್ಯಸ್ಥಾನ ಅಂತೇಳಿ ಹೇಳ್ತೀವಿ, ಅದಕ್ಕೆ ಪೂರ್ವಜನ್ಮದ ಸುಕೃತ ಫಲ ಪಡೆಯುವಂತಹ ಮಹತ್ ಭಾಗ್ಯ ಮಕರ ರಾಶಿಯವರಿಗಿದೆ. ನಿಮ್ಮ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ, 7:30 ನಡೀತಾ ಇದೆ. ಆ ಒಂದು ಶನಿ ನಿಮಗೆ ಮುಂದಿನ ರಾಶಿಗೆ 2025 ಮಾರ್ಚ್ ತಿಂಗಳಲ್ಲಿ ನಿಮಗೆ ಶನಿ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅಂದರೆ ಮೀನರಾಶಿಗೆ ಸಂಚಾರ ಮಾಡ್ತಾನೆ. ಆಗ ಧನಪ್ರಾಪ್ತಿ ಯೋಗ ಇರುತ್ತೆ. 7:30 ಇದ್ದರೂ ಕೂಡ ದುಡ್ಡು ಕಾಸು ಬರೋದು ಬಂದುಬಿಡತ್ತೆ. ಆಮೇಲೆ ನಿಮಗೆ ಅಷ್ಟಮದಲ್ಲಿ ಇರ್ತಕ್ಕಂತಹ ಕೇತುವಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿರುತ್ತೆ. ಮುಂದಿನ ವರ್ಷ ಮೇ ತಿಂಗಳ ನಂತರ ನಿಮಗೆ ವಿಶೇಷವಾದಂತಹ ರಾಹುಕೇತು ಪ್ರಭಾವ ಕೂಡ ಉತ್ತಮವಾಗಿರುತ್ತೆ. ಆದರೂ ಕೂಡ ಕಾಲಸ್ಥಿ ಹೋಗಿ ರಾಹುಕೇತು ಶಾಂತಿ ಮಾಡಿಕೊಳ್ಳಿ, ಉತ್ತಮವಾದ ಫಲನ ನೀವು ಪಡೀತೀರಾ. ಮೀನರಾಶಿಯವ್ರಿಗೆ ನೋಡೋಣ. ನೋಡಿ, ಮೀನರಾಶಿಯವರಿಗೆ ಸುಮಾರು 1 ವರ್ಷಗಳಿಂದ ಕೂಡ ನಿಮಗೆ ರಾಹುಕೇತು ಪ್ರಭಾವ ಇದೆ. ಆಗ ಈ ರಾಹುಕೇತು ತುಂಬ ಒತ್ತಡ, ತುಂಬ ಸುತ್ತಾಟ, ತಿರುಗಾಟ, ಆಲಸ್ಯ ಇವೆಲ್ಲವೂ ಕೂಡ ನಿಮಗಾಗಿರುತ್ತೆ. ಯಾಕೆ ಅಂತಂದರೆ ರಾಹುಕೇತುಗಳು ದುಷ್ಟಗ್ರಹಗಳು, ಪೀಡಗ್ರಹಗಳು, ಕೆಟ್ಟಗ್ರಹಗಳು ಅಂತೇಳಿ ಹೇಳ್ತೀವಿ. ಯಾಕೆಂದರೆ ಭೂಮಿಗೆ ಆಂಟಿಕ್ಲಾಗಿಸುತ್ತಂಥ ಗ್ರಹಗಳು. ಹಾಗಾಗಿ ರಾಹುಕೇತು ಶಾಂತಿಗೆ ಕಾಲಸ್ಸಿಗೆ ಹೋಗಿ ಬನ್ನಿ, ಶುಭ ಫಲ. ಮೇ ನಂತರ ನಿಮಗೆ ರಾಹುಕೇತುಗಳ ಬದಲಾವಣೆ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಚೇಂಜಸ್ ಬರುತ್ತೆ. ಗುರು ಪ್ರಯತ್ನ ಸ್ಥಾನದಿಂದ ನಿಮಗೆ ಗುರು ಚತುರ್ಥ ಭಾಗಕ್ಕೆ ಹೋಗ್ತಾ ಇರೋದ್ರಿಂದ ಕೂಡ ಮನೆ, ಭೂಮಿ, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ತುಂಬ ಶುಭ ಫಲ ಇದೆ. ಈ 7:30 ಇದೆ. ಹಾಗೆ ಶನಿಯ ಒಂದು ಸೇವೆ ಮಾಡಿ, ಶನೇಶ್ವರ ಸ್ವಾಮಿ ಹತ್ರ ಎಳ್ಳು ಬತ್ತಿ ಬೆಳೆಸಿದ ಶುಭದಾಯಕವಾದ ಫಲ ನೀವು ಪಡೀತೀರಾ. ಈ ಒಂದು ದೀಪಾವಳಿಯ ಸಂಭ್ರಮದಲ್ಲಿ ಆ ಒಂದು ಭಗವಂತನ ಕೃಪಾಕಟಾಕ್ಷ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಆಯುಷು, ಆರೋಗ್ಯ, ಧನ ಕನಕ, ಅಷ್ಟ ಐಶ್ವರ್ಯ, ಯೋಗ ಭಾಗ್ಯಗಳಲ್ಲೂ ಕೂಡ ಭಗವಂತನ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸ್ವಂ ಬ್ರೂಯಾತ್. ನಮಸ್ಕಾರ.